ಸರ್ವರಿಗೂ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ ಮಾಡುವ ಶಣ್ಣು ಶರಣಾರ್ಥಿಗಳು ಬಂಧುಗಳೇ ಜನವರಿ 26 2018ರಲ್ಲಿ ಶ್ರೀ ಬಸವ ಟಿವಿ ಅದು ತನ್ನ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿತು ಇದೇ ಜನವರಿ 26 2019ಕ್ಕೆ ಒಂದು ವರ್ಷವನ್ನು ಪೂರೈಸಿ ಎರಡನೇ ವರ್ಷಕ್ಕೆ ಕಾಲಿಡುತ್ತಾ ಇದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೂಡ ಬಸವ ಟಿವಿಯ ಪರವಾಗಿ ತುಂಬ ಹೃದಯದಿಂದ ನಾನು ಅಭಿನಂದಿಸುತ್ತೇನೆ ಹಾಗೂ ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ನನಗೂ ಕೂಡ ಅತ್ಯಂತ ಖುಷಿಯಾಗಿದೆ ಯಾಕೆ ಅಂತ ಕೇಳಿದ್ರೆ ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ರವರೆಗೆ ಪ್ರಸಾರ ಆಗ್ತಿರತಕ್ಕಂತ ಶರಣ ಸಂದೇಶ ಈ ಒಂದು ಮಾಲಿಕೆಯಲ್ಲಿ ವಚನ ವೈಭವ ಅಂತಕಂತ ವಿಶಿಷ್ಟವಾಗಿರತಕ್ಕಂತ ವಚನಗಳನ್ನು ವ್ಯಾಖ್ಯಾನ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ ಈ ವಚನ ವೈಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಸರ್ವಜ್ಞನ ವಚನಗಳನ್ನು ಕುರಿತು ನಾನು ಮಾತಾಡ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮಲ್ಲಿ ಹಲವಾರು ಜನ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ ಶರಣರ ಬೇರೆ ಬೇರೆವರನ್ನ ಇಟ್ಕೊಂಡು 12ನೇ ಶತಮಾನದ ಶಿವಶರಣರ ನಂತರ ಬಂದಂತ 16ನೇ ಶತಮಾನದ ಸರ್ವಜ್ಞ ಮಹಾನ್ ಶಿವಶರಣ ಬಸವಾದಿ ಶರಣರನ್ನ ಗುರು ಹಿರಿಯರನ್ನ ತನ್ನ ವಚನಗಳಲ್ಲಿ ಅಪಾರವಾಗಿ ಆತ ಕೊಂಡಾಡಿದ್ದಾನೆ ಹೊಗಳಿದ್ದಾನೆ ಹಾಗಾಗಿ ಸರ್ವಜ್ಞ ಕವಿ 16ನೇ ಶತಮಾನದ ಸರ್ವಜ್ಞ ಕವಿಯನ್ನು ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಗಮನಕ್ಕೆ ತರಬೇಕು ಸರ್ವಜ್ಞ ವಚನಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬಸವವಾಹಿನಿಯ ಒಂದು ಮಾಲೀಕರ ಅಥವಾ ಸಂಸ್ಥಾಪಕರ ಆಸೆ ಪ್ರೀತಿ ಒತ್ತಾಸೆಯಂತೆ ಈ ಒಂದು ಕಾರ್ಯಕ್ರಮವನ್ನು ನಾನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನನ್ನ ಪ್ರೀತಿಯ ಕವಿಯು ಸರ್ವಜ್ಞನಾದ್ದರಿಂದ ಸರ್ವಜ್ಞನ ವಚನಗಳ ಬಗ್ಗೆ ವ್ಯಾಖ್ಯಾನ ಕೊಡ್ತಕ್ಕಂಥದ್ದು ನನಗೆ ಎಲ್ಲಿಲ್ಲದ ಉತ್ಸಾಹವನ್ನು ಖುಷಿಯನ್ನು ಸಂತೋಷವನ್ನು ತಂದುಕೊಡ್ತಾ ಇದೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ ವಚನ ವೈಭವ ಮಾಲಿಕೆಯ ಮಹಾಕವಿ ಸರ್ವಜ್ಞನ ವಚನಗಳ ವಚನ ಮತ್ತು ವ್ಯಾಖ್ಯಾನ ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬೇಕು ನಿಮ್ಮ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಡಬೇಕು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೇಕು ಅಂತೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಸ್ನೇಹಿತರೆ ಬಂಧುಗಳೇ ಸರ್ವಜ್ಞ ತನ್ನ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ಹತ್ತಿ ಮರತ ಕಾಯ ಹೊತ್ತಿರ್ದ ತೆರದಂತೆ ತತ್ವ ಭೇದವನ್ನು ಹರಿಯದೆಯೇ ರುದ್ರಾಕ್ಷಿ ಹೊತ್ತು ಫಲವೇನು ಸರ್ವಜ್ಞ ಹತ್ತಿ ಮರತ ಕಾಯ ಹೊತ್ತಿರ್ದ ತೆರದಂತೆ ಹತ್ತಿ ಮರ ಇದೆ ಹತ್ತಿ ಹಣ್ಣನ್ನು ಬಿಡುತ್ತೆ ಹತ್ತಿ ಹಣ್ಣು ತಾವೆಲ್ಲ ನೋಡಿದ್ದೀವಿ ದೊಡ್ಡ ಮರ ಮೊದಲು ಹಸಿರಾಗಿರುತ್ತೆ ನಂತರ ಬಣ್ಣ ತಿರುಗುತ್ತೆ ಕೆಂಪಾಗುತ್ತೆ ಹತ್ತಿಯ ಹಣ್ಣು ಹತ್ತಿಯ ಮರದ ತುಂಬ ಕಾಯಿಗಳು ತುಂಬಿರುತ್ತೆ ಹಣ್ಣುಗಳು ತುಂಬಿರುತ್ತೆ ಹತ್ತಿ ಮರದ ಕಾಯ ಹೊತ್ತಿರ್ದ ತೆರದಂತೆ ಅದರಲ್ಲಿ ಸಣ್ಣದು ಸಾಮಾನ್ಯ ಒಂದು ಪ್ರಮಾಣದ್ದು ಗಾತ್ರದ್ದು ದೊಡ್ಡ ಪ್ರಮಾಣದ್ದು ಎಲ್ಲವೂ ಕೂಡ ಹತ್ತಿ ಹಣ್ಣಿರುತ್ತೆ ಹತ್ತಿ ಹಣ್ಣು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೆತ್ತಗಿರುತ್ತೆ ಆ ಹತ್ತಿ ಹಣ್ಣು ನೋಡೋದಕ್ಕೆ ಕೆಂಪಗಿರುತ್ತೆ ಆ ಹತ್ತಿ ಹಣ್ಣನ್ನು ಬಿಚ್ಚಿ ನೋಡಿದ್ರೆ ಅದರೊಳಗಡೆ ಸಣ್ಣ ಸಣ್ಣ ಸೊಳ್ಳೆ ಮತ್ತು ಹುಳುಗಳಿರುತ್ತೆ ಕೆಲವರು ಹೇಳ್ತಾ ಇರ್ತಾರೆ ನೋಡೋದಕ್ಕೆ ಮನುಷ್ಯ ಕೆಂಪಗಿದ್ದಾನೆ ಚೆನ್ನಾಗಿದ್ದಾನೆ ಆಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಭಯಪಡ್ಕೋಬೇಕು ಅಂತ ಕೆಲವರು ಬಣ್ಣ ಇದ್ದು ನೋಡೋರೆಲ್ಲರೂ ಕೂಡ ಒಳ್ಳೆಯವರಲ್ಲ ಯಾಕೆ ಅಂತ ಕೇಳಿದರೆ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದಿರ್ತಾನೆ ನೋಡೋದಕ್ಕೆ ಸ್ಫುರದ್ರೂಪಿಯಾಗಿದ್ದಾನೆ ಭಾಳ ಚೆನ್ನಾಗಿದ್ದಾನೆ ಕಟ್ಟುಮಸ್ತಾಗಿದ್ದಾನೆ ಆದರೆ ಏನು ಮಾಡೋದು ಅವನ ಗುಣಗಳಿಲ್ಲ ಸದ್ಗುಣಗಳಿಲ್ಲ ಕೆಲವರು ಜಿಮ್ ಮಾಡ್ತಾರೆ ಪ್ರತಿನಿತ್ಯ ಹೋಗಿ ಅವರು ಸಾಮ್ ಮಾಡೋದೇನು ಕುಸ್ತಿ ಮಾಡೋದೇನು ಜಿಮ್ನಲ್ಲಿ ಭಾಗವಹಿಸೋದೇನು ಅಂಗ ಒಂದು ಮರ್ದನ ಮಾಡ್ಕೊಳ್ಳೋದೇನು ಅಂಗಸಹಿಷ್ಟ ಈಗಂತೂ ಪ್ಯಾಕ್ಗಳು ಬಂದಿದೆ ಸಿಕ್ಸ್ ಪ್ಯಾಕು 8 ಪ್ಯಾಕು ಈ ರೀತಿ ದೇಹವನ್ನು ಬೆಳೆಸ್ತಾ ಇರ್ತಾರೆ ದೇಹವನ್ನು ಬೆಳೆಸಿದರೆ ಬರಲಿಲ್ಲ ಹೇಳ್ತಾ ಇದ್ದಾನೆ ಸರ್ವಜ್ಞ ಇಲ್ಲಿ ಈ ಹತ್ತಿಯ ಮರ ಅದರಲ್ಲಿರ್ತಕ್ಕಂಥ ಕಾಯಿ ಹಣ್ಣುಗಳನ್ನು ಸಾವಿರಾರು ಹೊತ್ಕೊಂಡಿರುತ್ತೆ ಉದಾಹರಣೆಗೆ ಕಪ್ಪು ಇದ್ದಾರೆ ಕಪ್ಪು ಹೆಂಡತಿ ಎಂದು ಕಳವಳ ಪಡಬೇಡ ನೇರಳೆ ಹಣ್ಣು ಬಲು ಕಪ್ಪು ನೇರಳೆ ಹಣ್ಣು ಬಲು ಕಪ್ಪು ಆದರೆ ತಿಂದು ನೋಡಿದರೆ ರುಚಿ ಬಹಳ ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ ಹತ್ತಿಯ ಹಣ್ಣು ಬಲು ಕೆಂಪು ಆದರೆ ಒಡೆದು ನೋಡಿದರೆ ಹುಳು ಬಹಳ ಎಷ್ಟು ಚೆನ್ನಾಗಿದೆ ನೋಡಿ ಮಾತಿಲ್ಲಿ ಕಪ್ಪಗಿದ್ದಾರೆ ಕೆಂಪಗಿದ್ದಾರೆ ಕಪ್ಪಗಿದ್ರೆ ಕಳವಳ ಪಡೋದು ಕಪ್ಪಗಿದ್ರೆ ನೊಂದ್ಕೊಳ್ಳೋದು ಬೇಕಾಗಿಲ್ಲ ಕೆಂಪಗಿದ್ದಾರೆ ಅಂತ ಏನು ಖುಷಿ ಪಡಬೇಕಾಗಿಲ್ಲ ಕೆಂಪಗಿರೋರೆಲ್ಲ ಏನು ಸಜ್ಜನರಲ್ಲ ಕಪ್ಪಗಿರೋರೆಲ್ಲ ಏನು ಕೆಟ್ಟವರಲ್ಲ
ಅದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ, ಈ ಅತ್ತಿಯ ಮರದಲ್ಲಿ ಮರದ ತುಂಬ ಕಾಯಿ ಬಿಟ್ಟಿರುತ್ತೆ. ದೊಡ್ಡ ಮರ, ಲಕ್ಷಾಂತರ ಹಣ್ಣುಗಳು ತುಂಬಿರುತ್ತೆ ಅದರಲ್ಲಿ. ಹೊತ್ತಿರದ ತೆರದಂತೆ ತತ್ವ ಭೇದವನ್ನು ಅರಿಯದೆಯೇ, ಎಷ್ಟು ಸ್ವಚ್ಛ ಇದೆ ನೋಡಿ ಇಲ್ಲಿ. ಅತ್ತಿ ಮರ ತುಂಬ ಹಣ್ಣು ತುಂಬಿದೆ, ಅತ್ತಿ ಹಣ್ಣುಗಳು ಏನು ಪ್ರಯೋಜನ? ಹೇಗಿರುತ್ತಪ್ಪ ಅಂತ ಕೇಳಿದರೆ, ತತ್ವ ಭೇದವನ್ನು ಅರ್ಥಕೊಳ್ಳದೆ ಮೈ ತುಂಬ ರುದ್ರಾಕ್ಷಿ ಸರವನ್ನು ಹಾಕ್ಕೊಂಡ್ರೆ, ಏಕಮುಖ ರುದ್ರಾಕ್ಷಿ, ಎರಡು ಮುಖದ ರುದ್ರಾಕ್ಷಿ, ಮೂರು ಮುಖದ ರುದ್ರಾಕ್ಷಿ, ಒಂಬತ್ತು ಮುಖದ ರುದ್ರಾಕ್ಷಿ, ಹೀಗೆ ಏನೇನೋ ರುದ್ರಾಕ್ಷಿಗಳನ್ನು ಧರಿಸ್ಕೊತಾರೆ ಮೈ ಮೇಲೆ. ರುದ್ರಾಕ್ಷಿ ಧರಿಸ್ಕೊಳ್ಳಿ, ಬಹಳ ಸಂತೋಷ. ಆದರೆ ತತ್ವ ಭೇದವನ್ನು ಅರ್ಥಕೊಳ್ಳದೇನೆ, ಈಗ ಶರಣರಾಗಿ ಕಾಯಕವನ್ನು ಮಾಡದೇ ಇದ್ದರೆ, ದಾಸೋಹವನ್ನು ಮಾಡದೇ ಇದ್ದರೆ, ಒಳ್ಳೆಯದನ್ನು ಮಾಡದೇ ಇದ್ದರೆ, ನುಡಿದಂತೆ ನಡೆಯದೇ ಇದ್ದರೆ, ಯಾಕೆಂದರೆ ಬಸವಣ್ಣವ್ರು ಹೇಳಿದಂತೆ ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಇದನ್ನೆಲ್ಲ ಮಾಡಿ ರುದ್ರಾಕ್ಷಿ ಹಾಕ್ಕೊಂಡ್ರೆ ಏನು ಸರ್ ಪ್ರಯೋಜನ? ಏನು ಪ್ರಯೋಜನಕ್ಕೆ ಬಂತು? ಯಾಕೆಂದರೆ ಹತ್ತಿ ಮರ ಹಣ್ಣುಗಳ ಹತ್ತಿಕಾಯನ್ನು ಹೊತ್ಕೊಂಡಂಗಾಗುತ್ತೆ. ಕೆಲವರು ಮೈ ತುಂಬ ರುದ್ರಾಕ್ಷಿ ಸರಗಳನ್ನು ಹಾಕಿ, ದಪ್ಪ ದಪ್ಪ ರುದ್ರಾಕ್ಷಿ ಒಂದೆರಡು ಸರಗಳನ್ನು ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವರು ಕೈಗೂ ಕಟ್ಕೊತಾರೆ, ಕೊರಳಿಗೂ ಕಟ್ಕೊತಾರೆ. ಏನು ಪ್ರಯೋಜನ? ಹತ್ತಿ ಮರದಲ್ಲಿ ಹತ್ತಿ ಹಣ್ಣಿದ್ದ ಹತ್ತಿಕಾಯಿ ಇದ್ದಾಗ ಆಗುತ್ತೆ. ಮೈ ತುಂಬ ರುದ್ರಾಕ್ಷಿ ಹಾಕ್ಕೊಂಡ್ರೆ ಬರಲಿಲ್ಲ. ಹತ್ತಿ ಮರದಲ್ಲಿ ಹತ್ತಿಕಾಯಿ ಇದ್ದ ಹಾಗೆ ತತ್ವ ಭೇದವನ್ನು ಅರಿದೇ ಇದ್ದರೆ ನಾವು ಆ ಒಂದು ರುದ್ರಾಕ್ಷಿನ ಹೊತ್ಕೊಂಡು ಏನು ಫಲ? ರುದ್ರಾಕ್ಷಿ ಹೊತ್ತು ಫಲವೇನು ಸರ್ವಜ್ಞ ಅಲ್ವೇ? ಹೊರಗಡೆಯ ಒಂದು ತೋರಿಕೆಗಿಂತ ಒಳಗಡೆಯ ಒಂದು ಅನುಷ್ಠಾನ ಬಹಳ ಮುಖ್ಯ. ಇಲ್ಲಿ ಜಗತ್ತಿನ ಜನರಿಗೆ ತೋರಿಸೋದಲ್ಲ, ನಮ್ಮ ರೂಪ ಗುಣಗಳನ್ನು ತೋರಿಸ್ಬಿಟ್ರೆ ಜನ ಮರಳಾಗ್ತಾರೆ, ಅದು ತಪ್ಪು. ಜನಗಳನ್ನು ಮೆಚ್ಚಿಸೋದಕ್ಕೆ ಅದನ್ನು ಮಾಡಬಾರ್ದು. ನಮ್ಮ ಒಳಗಡೆ ಅದನ್ನು ಅನುಷ್ಠಾನಗೊಳಿಸ್ಕೋಬೇಕು, ಒಳಗಡೆ ಅದನ್ನು ಆಚರಣೆಗೆ ತರಬೇಕು, ಅನುಸರಿಸಬೇಕು. ನುಡಿದಂತೆ ನಡೆಯದೇ ಇದ್ದರೆ ಏನು ಪ್ರಯೋಜನ? ನುಡಿದಂತೆ ನಡೆಯದಿದ್ದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ನೋಡಯ್ಯ, ಬಸವಣ್ಣವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇಲ್ಲಿ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಸರ್ವಜ್ಞ ಅದನ್ನೇ ಹೇಳೋದು, ಮೈ ತುಂಬ ರುದ್ರಾಕ್ಷಿಗಳನ್ನು ಧರಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಧರಿಸ್ಕೊಂಡ ಮೇಲೆ ಅನುಷ್ಠಾನ ಮಾಡ್ಕೋಬೇಕು, ಅದಕ್ಕೆ ತಕ್ಕನಾಗಿ ನಾವು ನಡ್ಕೋಬೇಕು. ಇಲ್ಲದೆ ಹೋದರೆ ದೊಡ್ಡ ಹತ್ತಿಯ ಮರದ ತುಂಬ ತುಂಬಿರ್ತಕ್ಕಂಥ ಹತ್ತಿಕಾಯಿಯಂತೆ, ಹತ್ತಿ ಹಣ್ಣಿನಂತೆ ನಮ್ಮ ಪರಿಸ್ಥಿತಿ ಆಗುತ್ತೆ. ಆ ಒಂದು ಹತ್ತಿ ಮರ ಯಾವತ್ತಾದರೂ ಒಂದು ಹತ್ತಿ ಹಣ್ಣು ತಿನ್ನೋಕ್ಕಾಗತ್ತಾ? ಅದೇ ಬಿಟ್ಟಿರುತ್ತೆ, ತಿನ್ನಲ್ಲ. ಅದು ತಿನ್ನೋದಕ್ಕೆ ಅವಕಾಶವೇ ಇಲ್ಲ, ಅದಕ್ಕೆ ಸಾಧ್ಯತೆಯೇ ಇಲ್ಲ ಅಲ್ಲಿ. ಹಾಗೆ ಭಕ್ತನಾದವನು ತಾನು ಧರಿಸ್ಕೊಳ್ತಕ್ಕಂಥ ಈಗ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ನೋಡಿ, ನಮ್ಮಲ್ಲಿ ಭಸ್ಮ ಧರಿಸ್ಕೋತೇವೆ, ರುದ್ರಾಕ್ಷಿನ ಧರಿಸ್ಕೊತೇವೆ. ಅದಕ್ಕೆ ತಕ್ಕನೆ ನಡ್ಕೋಬೇಕು ಮನುಷ್ಯ ಅನ್ನುವ ಭಾವನೆಯನ್ನು, ಒಂದು ನೀತಿಯನ್ನು, ತತ್ವವನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಕುರಿ ಕಬ್ಬಿನೊಳ ಹೊಕ್ಕು ಅರಿವುದೇ ತನಿರಸವ, ಹೊರಗಣ ಸೋಗೆಯಗಿವಂತೆ ಜ್ಞಾನದ ಕುರುಹು ಬೇರೆಂದ ಸರ್ವಜ್ಞ. ಕುರಿ ಕಬ್ಬಿನೊಳ ಹೊಕ್ಕು, ಕುರಿ ಇದೆ ಕಬ್ಬಿನ ತೋಟಕ್ಕೆ ನುಗ್ಗಿಬಿಡುತ್ತೆ, ಹೋಗಿ ಹಿಂಡಿಂಡಾಗಿ ಹೋಗ್ಬಿಡ್ತವೆ ಕಬ್ಬಿನ ತೋಟಕ್ಕೆ ಹೋಗಿ. ದಪ್ಪ ದಪ್ಪ ಕಬ್ಬು, ಏನು ರಸ ತುಂಬಿರ್ತಕ್ಕಂಥ ಕಬ್ಬು. ಆ ಕಬ್ಬು ತಿಂದರೆ ಅದರ ಆನಂದವೇ ಆನಂದ, ಆದರೆ ಅದಕ್ಕೆ ತಿನ್ನಲಿಕ್ಕಾಗತ್ತಾ? ಕುರಿ ಕಬ್ಬಿನ ಒಳ ಹೊಕ್ಕು ಅರಿವುದೇ ತನಿ ರಸವ. ಕಬ್ಬು ತಿನ್ನೋಕ್ಕೆ ಕುರಿ ಕೈಲಿ ಆಗಲ್ಲ ಪಾಪ. ಯಾಕೆ ಅಂತ ಕೇಳಿದರೆ, ಆ ಕಬ್ಬನ್ನು ಸೀಳಿ ತಿನ್ನುವಷ್ಟು ಅದಕ್ಕೆ ಚಾಕಚಕ್ಯತೆ ಜಾಣ್ಮೆ ಗೊತ್ತಿರಲ್ಲ ಪಾಪ. ಹೊರಗಣ ಸೋಗೆ ಎಗಿವಂತೆ ಜ್ಞಾನದ, ಏನು ಮಾಡುತ್ತದು? ಒಳಗಡೆ ರಸವನ್ನು ಹೀರಕ್ಕದಕ್ಕೆ ಗೊತ್ತಿಲ್ಲ. ಒಳಗಡೆ ರಸವನ್ನು ಹೀರಬೇಕು ಅಂದರೆ ಆನೆ, ಆನೆಗೇನಾಗುತ್ತೆ ಅದು ರಸವನ್ನು ಹೀರಬಲ್ಲದು. ಯಾಕೆಂದರೆ ಅದಕ್ಕೆ ಹಲ್ಲು ಗಟ್ಟಿ ಇರುತ್ತೆ, ಅದನ್ನು ಬಾಯಲ್ಲಿ ಹಾಕ್ಕೊಳ್ಳುತ್ತೆ, ಚೆನ್ನಾಗಿ ಅದನ್ನು ಅಗಿಯುತ್ತೆ, ರಸವನ್ನು ಹೀರುತ್ತೆ, ಹಿಪ್ಪೆಯನ್ನು ಬಿಸಾಕುತ್ತೆ. ಆದರೆ ಕುರಿಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ, ಮೇಲ್ಮೇಲಿಂದ ಮಾತ್ರ ತಿನ್ನುತ್ತೆ. ಆ ಸಿಪ್ಪೆಯನ್ನೋ ಆ ಥರ ಎಲೆಯನ್ನೋ ತಿನ್ನುತ್ತೆಪ್ಪ, ಗರಿಯನ್ನೋ ತಿನ್ನುತ್ತೆ. ಯಾವುದು? ಕುರಿ. ಆದ್ದರಿಂದ ಅದಕ್ಕೆ ಕಬ್ಬಿನ ಮಹತ್ವ, ಸಿಹಿ ಅದಕ್ಕೆ ಗೊತ್ತಿಲ್ಲ. ಕಬ್ಬಿನ ಮಹತ್ವ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಗಾಣದಲ್ಲಿ ಕೊಟ್ಟು ಅದರ ಹಾಲನ್ನು ತೆಗಿಬೇಕು, ಹಾಲನ್ನು ಕಾಯಿಸಬೇಕು, ಬೆಲ್ಲವಾಗುತ್ತೆ, ಘಮ 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 ವಾಸನೆ ಬರುತ್ತೆ, ಅದನ್ನು ತಿಂತೀವಿ, ಆನಂದ ಆಗುತ್ತೆ. ಅಥವಾ ಕಬ್ಬನ್ನು ಚೆನ್ನಾಗಿ ಮೇಲ್ಭಾಗ ಎಲ್ಲ ಸ್ವಚ್ಛ ಮಾಡಿ ಸಿಗಿದುಬಿಟ್ಟು ಸೀಳಿ ಅದನ್ನು ನಾವು ತಿಂತೇವೆ, ಕಬ್ಬಿನ ರುಚಿ ಗೊತ್ತಾಗುತ್ತೆ.
ಆದರೆ ಕುರಿಗೆ ಆ ಸೌಭಾಗ್ಯ ಇಲ್ಲ ಪಾಪ. ಕುರಿ ಕಬ್ಬಿನೊಳ ಹೊಕ್ಕು ಅರಿವುದೇ ತನಿರಸವ. ಆ ಸೊಂಪಾಗಿರ್ತಕ್ಕಂಥ ಇಂಪಾಗಿರ್ತಕ್ಕಂಥ ಆಹ್ಲಾದ ಕೊಡ್ತಕ್ಕಂಥ ಖುಷಿ ಕೊಡ್ತಕ್ಕಂಥ ಆ ಕಬ್ಬಿನ ಹಾಲಿನ ಮಹತ್ವ ಅದಕ್ಕೆ ಗೊತ್ತಿಲ್ಲ ನೋಡಿ. ಒಂದು ವೈಜ್ಞಾನಿಕವಾಗಿ ಹೇಳ್ತಾರೆ, ತಿಂಗಳಿಗೆ ಒಂದು ಸಾರಿ ಆದರೂ ನಾವು ಒಂದು ಲೋಟದಷ್ಟು ಕಬ್ಬಿನ ಹಾಲನ್ನು ಕುಡಿಬೇಕು, ಅಥವಾ ಹಲ್ಲು ಗಟ್ಟಿ ಇರೋರು ಕಬ್ಬನ್ನು ಸೀಳ್ಕೊಂಡು ಕಬ್ಬನ್ನು ತಿನ್ನಬೇಕಂತ. ಯಾಕೆ ಗೊತ್ತರ? ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂತ ಕೇಳಿದ್ರೆ, ನಮ್ಮ ಹಲ್ಲಿನ ಮಧ್ಯದಲ್ಲಿರ್ತಕ್ಕಂಥ ಕಿಟ್ಟ ಕಶ್ಮಲ ಎಲ್ಲವೂ ಕೂಡ ಈಚೆಗೆ ಬರುತ್ತೆ, ಆಮೇಲೆ ಹಲ್ಲು ಸ್ವಚ್ಛ ಆಗುತ್ತೆ, ಜೊತೆಗೆ ಹಲ್ಲು ಗಟ್ಟಿಯಾಗುತ್ತೆ. ಅರ್ಥ ಆಯ್ತಲ್ಲ? ಆಮೇಲೆ ಎಲ್ಲಕ್ಕಿಂತ ಮುಖ್ಯ, ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ನೀವು ತಿಂಗಳಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ನಮ್ಮ ಜೀರ್ಣಾಂಗ ಇದೆಯಲ್ಲ, ಜೀರ್ಣಾಂಗ ವ್ಯವಸ್ಥೆ ಅದನ್ನು ಸ್ವಚ್ಛಗೊಳಿಸುತ್ತಂತೆ. ಅದಕ್ಕೋಸ್ಕರನೇ ದಯಮಾಡಿ ಕಬ್ಬಿನ ಹಾಲು ಸಿಕ್ಕಾಗ ಪ್ರತಿನಿತ್ಯ ಕುಡಿಯೋ ಅವಶ್ಯಕತೆ ಇಲ್ಲ, ಅದು ಕೆಲವ್ರ ಆರೋಗ್ಯಕ್ಕೆ ಅದು ಏನಾಗುತ್ತೆ ತೊಂದರೆ ಆದರೂ ಆಗಬಹುದು. ಆದರೆ ತಿಂಗಳಿಗೆ ಒಂದು ಸಾರಿ ಅಥವಾ ಎರಡು ಸಾರಿ ಆದರೂ ಕೂಡ ಒಂದೆರಡು ಲೋಟ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ದೇಹವನ್ನು ಸ್ವಚ್ಛಗೊಳಿಸುತ್ತಂತು, ಅನವಶ್ಯಕವಾಗಿರ್ತಕ್ಕಂಥದ್ದನ್ನೆಲ್ಲ ಅದು ಹೊರಗಡೆ ಹಾಕುತ್ತೆ. ನೋಡಿ, ಕಬ್ಬಿನ ರಸದ ಜೊತೆಯಲ್ಲಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ, ನಿಂಬೆಹಣ್ಣನ್ನು ಮತ್ತು ಶುಂಠಿಯನ್ನು ಆ ಒಂದು ಏನು ಕಬ್ಬಿನ ಹಾಲು ತಯಾರು ಮಾಡ್ತಾರಲ್ಲ ಆ ಮಿಷಿನಲ್ಲಿ ಅದನ್ನು ಕೊಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಅದು ಇಡೀ ದೇಹವನ್ನು ಹಿಂಡುತ್ತೆ, ಹಿಂಡ್ಬಿಟ್ಟು ಏನು ಮಾಡುತ್ತೆ, ತನಿರಸ ನಮಗೆ ಕಬ್ಬಿನ ಹಾಲನ್ನು ಕೊಡುತ್ತೆ. ಅದರ ಜೊತೆ ಶುಂಠಿ ಮತ್ತು ನಾನು ಈಗಾಗಲೇ ಹೇಳಿದಂತೆ ನಿಂಬೆಹಣ್ಣನ್ನು ಸೇರಿಸಿ ಅದನ್ನು ಏನಪ್ಪ ಅಂತ ಕೇಳಿದ್ರೆ ಆ ಒಂದು ಜ್ಯೂಸನ್ನು ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ದೇಹಕ್ಕೆ ಶಕ್ತಿ ಚೈತನ್ಯ ಬರುತ್ತೆ, ಜೊತೆಗೆ ದೇಹ ಶುದ್ಧಿ ಆಗುತ್ತೆ. ಆದರೆ ಕುರಿಗೆ ಇಷ್ಟೆಲ್ಲ ಮಾಡಿಕೊಂಡು ಕುಡಿಯುವಂತಹ ಚಾಕಚಕ್ಯತೆ ಬುದ್ಧಿ ಅದಕ್ಕಿಲ್ಲ. ಅದಕ್ಕೆ ಕುರಿ ಕಬ್ಬಿನ ಒಳಹೊಕ್ಕು ಅದರ ತನಿರಸವನ್ನು ಪಾಪ ಅರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಹೊರಗಣ ಸೋಗೆಯಗುವಂತೆ ಹೇಗೆ ಕುರಿ ಮೇಲ್ಮೇಲಿಂದ ತಿನ್ನುತ್ತೋ ಆ ರೀತಿಯಾಗಿ ಜ್ಞಾನದ ಕುರುಹು ಬೇರೆಂದ ಸರ್ವಜ್ಞ. ಜ್ಞಾನದ ಕುರುಹೇ ಬೇರೆ, ಜ್ಞಾನಿಯಾದವನು ಅರ್ಥ ಮಾಡ್ಕೊಳ್ತಾನೆ, ಒಳಹೋಗ್ತಾನೆ, ವಿಷಯದ ಒಳಹೊಕ್ಕು ತಿಳ್ಕೋಬೇಕು. ವಚನಗಳನ್ನು ಓದ್ಬಿಟ್ರೆ ಅರ್ಥ ಆಗಲ್ಲ, ಅದರ ಒಳ ಅರ್ಥ ಏನು. ಏಕೆಂದರೆ ಒಂದು ವಾಚ್ಯಾರ್ಥ ಅಥವಾ ಇನ್ನೊಂದು ವ್ಯಂಗ್ಯಾರ್ಥ, ಅದರಲ್ಲಿ ಒಳ ಅರ್ಥ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಅದು ಬಹಳ ಮುಖ್ಯ ಅಲ್ಲಿ ಅಂತಕ್ಕಂಥ. ಇಲ್ಲಾಂದರೆ ಕಬ್ಬನ್ನು ಅಗಿದು ತಿಂದಂಥ ಒಂದು ಕುರಿಯ ರೀತಿ ಆಗುತ್ತೆ ನಮ್ಮ ಪರಿಸ್ಥಿತಿ ಅಂಥೇಳಿ ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾನೆ ಸರ್ವಜ್ಞ ಕವಿ. ಮಂಡೆ ಬೋಳಾದವರ ಕಂಡು ನಂಬಲಿ ಬೇಡ, ಮಂಡೆ ಬೋಳಾದವರ ಕಂಡು ನಂಬಲಿ ಬೇಡ, ಖಂಡಿತಮಪ್ಪ ಪರತತ್ವ ವಿಷಯವನು ಕಂಡು ನಂಬುವುದು ಸರ್ವಜ್ಞ. ಮಂಡೆ ಬೋಳಾದವರು ಎಷ್ಟೋ ಜನ ಸ್ವಾಮಿಗಳು ತಲೆಯೆಲ್ಲ ಬೋಳಿಸ್ಕೊಂಡಿರ್ತಾರೆ, ನಾಮ ಇಟ್ಕೊಂಡಿರ್ತಾರೆ, ವಿಭೂತಿ ಇಟ್ಕೊಂಡಿರ್ತಾರೆ, ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಜನಗಳಿಗೆ ರುದ್ರಾಕ್ಷಿ ಸರ ಹಿಡ್ಕೊಂಡಿರ್ತಾರೆ, ಏನೆಲ್ಲವೂ ಹೇಳ್ತಾ ಇರ್ತಾರೆ. ಅವರು ಎಷ್ಟು ಮಟ್ಟಿಗೆ ಅನುಷ್ಠಾನ ಮಾಡ್ಕೊಂಡಿದ್ದಾರೆ, ಅನುಷ್ಠಾನ ಮಾಡಿಕೊಂಡು ಆಚರಿಸುತ್ತಾ ನಮ್ಗೆ ಹೇಳ್ತಿದ್ದಾರ ನೋಡಿ. ಯಾರು ನಿಜವಾದ ಗುರು? ತಾನು ಹೇಳುವುದರ ಜೊತೆಗೆ ತಾನು ಅದರಂತೆ ಯಾರು ನಡ್ಕೊಳ್ತಾನಲ್ಲ ಅವನು ನಿಜವಾದ ಗುರು. ಶಿಷ್ಯರಿಗೆ ಹೇಳಬೇಕಾದ್ರೆ ತಾನು ಕೂಡ ಅದನ್ನು ಮಾಡಬೇಕು. ನಿಮಗೆ ಗೊತ್ತಿರಬೇಕು, ಸ್ವಾಮಿ ವಿವೇಕಾನಂದರ ಗುರುಗಳಾಗಿರ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಬ್ಬ ತಾಯಿ ಮಗ ಇದ್ದಾನೆ, ಅವನ ಪಾಪ ಸ್ಕೂಲ್ ಹುಡುಗ, ಅವನಿಗೆ ಬೆಲ್ಲ ಕಂಡರೆ ಬಹಳ ಪ್ರೀತಿ, ಮನೆಯಲ್ಲಿ ಎಲ್ಲೇ ಬೆಲ್ಲ ಇಟ್ಟರೆ ತೆಗೆದುಕೊಂಡು ತಿಂದ್ಬಿಡ್ತಾನೆ. ದಿನಾ ಬೆಲ್ಲ ತಿಂದು ತಿಂದು ಏನಾಗುತ್ತೆ, ಅವನಿಗೆ ಅನಾರೋಗ್ಯ ಉಂಟಾಗುತ್ತೆ, ಹೊಟ್ಟೆಯಲ್ಲಿ ಜಂತು ಹುಳು ಇತ್ಯಾದಿ ಇತ್ಯಾದಿ, ಆಗಾಗ ಮೂಗಿನಿಂದ ರಕ್ತ ಬರೋದು, ಅವನಿಗೆ ಕಾಯಿಲೆ ಬಂದ್ಬಿಡುತ್ತೆ. ತಾಯಿ ಏನು ಮಾಡಿದ್ರು ಆ ಮಗುಗೆ ಬೆಲ್ಲದ ಆ ಒಂದು ಗೀಳನ್ನು ಚಪ್ಪಲವನ್ನು ನಿಲ್ಲಿಸೋದಕ್ಕಾಗಲ್ಲ, ಪಾಪ ಅವಳೆಲ್ಲ ಪ್ರಯತ್ನ ಮಾಡ್ತಾಳೆ. ಆಗ ರಾಮಕೃಷ್ಣ ಪರಮಹಂಸರ ಹತ್ರ ಆ ಹುಡುಗನನ್ನು ಕರ್ಕೊಂಡು ಹೋಗ್ತಾಳೆ ತಾಯಿ. ಸ್ವಾಮಿ, ನೀವು ನನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಏನು ಬುದ್ಧಿ ನೋಡಿ, ಇವನು ಬೆಲ್ಲ ತಿಂತಾನೆ ಬಹಳ ದಿನ, ಇಷ್ಟಿಷ್ಟು ಬೆಲ್ಲ ತಿಂತಾನೆ, ಈಗ ತಿನ್ನೋದ್ರಿಂದ ನೋಡಿ ಎಷ್ಟು ಅವನು ಸಣಕಲಾಗಿದ್ದಾನೆ, ಅವನು ನೋಡಲಿಕ್ಕೆ ನನಗೆ ತುಂಬ ದುಃಖ ಆಗುತ್ತೆ, ಈ ಒಂದು ಚಟವನ್ನು ನೀವು ಬಿಡಿಸಬೇಕು ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಮಗುವನ್ನು ನೋಡ್ತಾರೆ, ತಾಯಿಯನ್ನು ನೋಡ್ತಾರೆ, ಅಮ್ಮ ಈ ಮಗುವನ್ನು ಕರ್ಕೊಂಡು ಮುಂದಿನ ವಾರ ಬನ್ನಿ, ಮುಂದಿನ ಭಾನುವಾರ ಬನ್ನಿ. ಸರಿ, ಈ ಭಾನುವಾರ ಆಯಿತು, ಮುಂದಿನ ವಾರ ಭಾನುವಾರ ಕರ್ಕೊಂಡು ಹೋದ್ಲು ತಾಯಿ. ಮತ್ತೆ ತನ್ನ ಕಂಪ್ಲೇಂಟನ್ನು ಹೇಳಿದ್ಲು, ಇಲ್ಲ ಸ್ವಾಮಿ ತಿಂತಾ ಇದ್ದಾನೆ. ರಾಮಕೃಷ್ಣ ಪರಮಹಂಸರು ಮಗುವನ್ನು ನೋಡಿದ್ರು, ನಕ್ಕರು, ತಾಯಿಯನ್ನು ನೋಡಿದ್ರು, ಅಮ್ಮ ಮುಂದಿನ ವಾರ ಕರ್ಕೊಂಡು ಬನ್ನಿ. ಸರಿ, ಮೂರನೇ ಭಾನುವಾರನೂ ಕರ್ಕೊಂಡು ಹೋದ್ಲಾಕಿ.
ತಿರುಗಿ ಅದೇ ರೀತಿ ಹೇಳಿದ್ರು, ನಾಲ್ಕನೇ ಭಾನುವಾರ ಕರ್ಕೊಂಡು ಬನ್ನಿ. ನಾಲ್ಕನೇ ಭಾನುವಾರ ಹೋದ ಮೇಲೆ ಪರಮಹಂಸರು ಹೇಳ್ತಾರೆ ಆ ಮಗುಗೆ, ರಾಮಕೃಷ್ಣ ಪರಮಹಂಸರು ಪಕ್ಕದಲ್ಲಿ ಕೂರಿಸ್ಕೊತಾರೆ, ಅವನ ತಲೆಯನ್ನೆಲ್ಲ ನೇವರಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವನನ್ನು ಮೈ ತಡವಿ ಹೇಳ್ತಾರೆ, ಕಂದ ದಯವಿಟ್ಟು ಬೆಲ್ಲವನ್ನು ತಿನ್ನಬೇಡ, ಹೆಚ್ಚು ಬೆಲ್ಲವನ್ನು ತಿಂದರೆ ಅನಾರೋಗ್ಯ ಆಗುತ್ತೆ, ಕಾಯಿಲೆಗಳು ಬರ್ತವೆ, ಸಿಹಿಯನ್ನು ಜಾಸ್ತಿ ತಿನ್ನು. ಸರ್ವಜ್ಞನು ಹೇಳ್ತಾನೆ ನೋಡಿ, ಬೇಳೆ ಬೆಲ್ಲನ ಜಾಸ್ತಿ ತಿಂದರೆ ಆಗಾಗಾಗಾಗ ಬೇಳೆ ಬೆಲ್ಲದ ಹೋಳಿಗೆ ಮಾಡ್ಕೊಳ್ಳೋದು, ಮತ್ತೆ 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 ತಿಂತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅವಾಗ ಅನಾರೋಗ್ಯ ಬರುತ್ತೆ. ವೈದ್ಯರ ಹತ್ರ ಹೋಗಬೇಕಾಗುತ್ತೆ, ಬೇಳೆ ಬೆಲ್ಲನ ಕಡಿಮೆ ಬಳಸಬೇಕು, ಸಿಹಿಯನ್ನು ಕಡಿಮೆ ಬಳಸಬೇಕು. ಇದು ವೈದ್ಯ ಶಿಕ್ಷಣದಲ್ಲೂ ಆರೋಗ್ಯ ಶಿಕ್ಷಣದಲ್ಲೂ ಹೇಳ್ತಾರಲ್ಲಿ, ಅತಿಯಾದ ಸಿಹಿಯನ್ನು ಸೇವಿಸೋದ್ರಿಂದ ಅನಾರೋಗ್ಯ ಖಂಡಿತ ಬರುತ್ತೆ ಇಲ್ಲಿ. ಹಾಗಾಗಿ ಜೋಳ ತಿಂತೀವಿ, ರಾಗಿ ಊಟ ಮಾಡ್ತೀವಿ, ಅಥವಾ ಅಕ್ಕಿಯನ್ನು ಊಟ ಮಾಡ್ತೀವಿ, ಅಷ್ಟು ನಮಗೇನೂ ತೊಂದರೆ ಆಗಲ್ಲ. ಆದರೆ ಪ್ರತಿನಿತ್ಯ ಬೇಳೆ ಬೆಲ್ಲವನ್ನು ಬಳಸೋದ್ರಿಂದ ಆ ಅನಾರೋಗ್ಯ ಬಂದೇ ಬರುತ್ತೆ ಅಂತೇಳಿ. ಆಗ ರಾಮಕೃಷ್ಣ ಪರಮಹಂಸ ಹೇಳಿದಾಗ ಆ ಮಗು ಅವರ ಪ್ರೀತಿಯಿಂದ ಮೈದಡವಿ ಹೇಳಿದಾಗ ಒಪ್ಕೊಳ್ಳುತ್ತೆ, ಆಯಿತು ನಾನಿನ್ನು ತಿನ್ನಲ್ಲ. ಅವ್ರ ತಾಯಿ ಕೋಪ ಬರುತ್ತೆ, ಏನು ಸ್ವಾಮಿ ನಾನು ಬಸ್ ಚಾರ್ಜ್ ಇಟ್ಕೊಂಡು ಕಲ್ಕತ್ತಾ ನಗರದಿಂದ ನಿಮ್ಮ ದಕ್ಷಿಣೇಶ್ವರಕ್ಕೆ ಬಂದು ಈ ಮಾತುಗಳನ್ನು ಕೇಳಿಸ್ಕೊಂಡೋದಕ್ಕೆ ನಾಲ್ಕು ಸರಿ ಬರಬೇಕಾಗಿತ್ತ, ಮೊದಲನೇ ದಿವಸನೇ ಇದನ್ನು ಹೇಳ್ಬಿಡೋಕ್ಕಾಗ್ತಿರ್ಲಿಲ್ವಾ? ನೋಡಿ, ಈ ಆಚರಣೆ ಎಷ್ಟು ಮುಖ್ಯ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ಇನ್ನೊಬ್ಬರಿಗೆ ಉಪದೇಶ ಕೊಡಬೇಕಾದ್ರೆ ನಾವು ಸರಿ ಇರಬೇಕು. ನಾನೇ ತಪ್ಪು ಮಾಡ್ತಿರ್ತೀನಿ, ಇನ್ನೊಬ್ರಿಗೆ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ಕೋಪಿಸ್ಕೋಬೇಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ನನ್ನಲ್ಲಿ ಆ ದುರ್ಗುಣಗಳು ಇಲ್ಲ ಅಂದಾಗ ಇನ್ನೊಬ್ಬರಿಗೆ ಹೇಳೋದಕ್ಕೆ ನಮಗೆ ಹಕ್ಕು ಬರುತ್ತೆ. ಆಗ ರಾಮಕೃಷ್ಣ ಪರಮಹಂಸರ ಮಾತಿಗೆ ತಾಯಿ ಕೋಪಿಸ್ಕೊಂಡಾಗ ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ, ನೋಡಮ್ಮ ನಾನು ಕೂಡ ಬೆಲ್ಲನ ತುಂಬ ಇಷ್ಟಪಡ್ತಿದ್ದೆ, ಬೆಲ್ಲನ ತುಂಬ ತಿಂತಾ ಇದ್ದೆ, ನನಗೂ ಅದೇ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಆಗಾಗ ಬರ್ತಿತ್ತು, ಆದರೂ ಬೆಲ್ಲ ತಿನ್ಬಿಡ್ತಾ ಇದ್ದೆ. ಬೆಲ್ಲ ನೋಡಿದಾಗ ಯಾಕೋ ಸಿಹಿ ಸಿಹಿಯಾಗಿದೆ, ಬಾಯಿಗೆ ಹಾಕ್ಕೊಂಡಾಗ ಹಾಗೆ ಕರಗೋಗುತ್ತೆ, ಇಷ್ಟಪಡ್ತಾ ಇದ್ದೆ. ನನ್ನಲ್ಲಿ ಆ ಚಟ ಇದ್ದಾಗ, ನನ್ನಲ್ಲಿ ಆ ದುರ್ಗುಣ ಇದ್ದಾಗ ನಿನ್ನ ಮಗನಿಗೆ ಬೆಲ್ಲ ತಿನ್ನಬೇಡಪ್ಪ ಅಂತ ನಾನು ಹೇಗೆ ಹೇಳಿ? ನನಗೆ ಆ ಹಕ್ಕಿಲ್ಲ, ಆ ಅರ್ಹತೆ ಇಲ್ಲ ನನಗೆ. ನನಗೆ ಆ ಅರ್ಹತೆ ಬರಬೇಕಂದ್ರೆ ನಾನು ಮೊದಲು ಒಳ್ಳೆಯವನಾಗಿರಬೇಕಲ್ವೇ? ತಾಯಿಗೆ ಆಶ್ಚರ್ಯ ಆಗುತ್ತೆ, ಕಣ್ಣೀರು ಬರುತ್ತೆ. ಸ್ವಾಮಿ ನೀವೆಂಥ ಮಹಾಪುರುಷರು, ತತ್ವವನ್ನು ಅಳವಡಿಸಿಕೊಂಡು ಆಚರಣೆ ಮಾಡಿ ನಂತರ ಇನ್ನೊಬ್ಬರಿಗೆ ಉಪದೇಶ ಕೊಡ್ತೀರಲ್ಲ, ನಿಮ್ಮನ್ನು ನಾನು ತಪ್ಪು ತಿಳ್ಕೊಂಡಿದ್ದೆ ಅಂತ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಆಕೆ ಕೈ ಮುಗಿದು ಕೇಳ್ತಾಳೆ. ಅದೇ ರೀತಿಯಾಗಿರಿ, ಮಂಡೆಯನ್ನು ಬೋಳಿಸ್ಕೊಂಡ್ಬಿಟ್ಟು, ಕಾವ್ಯನ ಹೊದ್ಕೊಂಡ್ಬಿಟ್ಟು, ವಿಭೂತಿಯನ್ನು ಇಟ್ಕೊಂಡ್ಬಿಟ್ಟು, ರುದ್ರಾಕ್ಷಿ ಹಾಕ್ಕೊಂಬಿಟ್ಟು, ಕಮಂಡ ಹಿಡ್ಕೊಂಬಿಟ್ರೆ ಅವನು ಸನ್ಯಾಸಿ ಆಗೋಲ್ಲ. ಮಂಡೆ ಬೋಳಾದವರ ಕಂಡು ನಂಬಲಿ ಬೇಡ, ಖಂಡಿತಮ್ಮಪ್ಪ ಪರತತ್ವ ವಿಷಯವನು ಕಂಡು ನಂಬುವುದು ಸರ್ವಜ್ಞ. ಯಾರಿಗೆ ನಾವು ನಮಸ್ಕಾರ ಮಾಡಬೇಕು? ಬರೀ ಬಟ್ಟೆ ಹಾಕ್ಕೊಂಬಿಟ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ. ಯಾವ ಸ್ವಾಮಿನಾರಾಗಲಿ ಅವ್ರು ಹಾಕ್ಕೊಳ್ಳೋ ಕಾವಿ ಬಟ್ಟೆಗೆ ಸರಿಯಾಗಿರಬೇಕು. ಈಗ ರಾಜಕಾರಣಿ ಆದವರು ಬಿಳಿ ಬಟ್ಟೆ ಹಾಕ್ಕೊತಾರೆ, ಖಾದಿ ಬಟ್ಟೆ, ಅದಕ್ಕೆ ತಕ್ಕನೇ ನಡ್ಕೋಬೇಕು ಅವರು. ಅಲ್ಲಿ ಸೇವೆ ಇದೆ, ಬಿಳಿ ಅಂದರೆ ಸೇವೆ, ತ್ಯಾಗ, ಬಲಿದಾನ, ಶಾಂತತೆ ಎಲ್ಲವೂ ಇರಬೇಕಲ್ಲಿ ಬಿಳಿ ಖಾದಿ ಬಟ್ಟೆ ಹಾಕ್ಕೊಂಡಾಗ. ಖಾಕಿ ಬಟ್ಟೆ ಹಾಕಿರ್ತಾರೆ ಪೊಲೀಸರು, ಅಲ್ಲಿ ಶ್ರಮ, ಸಹಿಷ್ಣುತೆ, ಪರರಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಅದು ಖಾಕಿ ಬಟ್ಟೆ ಹೇಳ್ತಕ್ಕಂಥದ್ದು. ಎಷ್ಟೇ ಕಷ್ಟ ಇರಲಿ, ಎಂಥ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ಸಹಿಷ್ಣುತೆಯನ್ನು ಕಳ್ಕೋಬಾರದು. ಯಾವುದೇ ಕಷ್ಟದ ಸಂದರ್ಭ ನಿಭಾಯಿಸ್ತಕ್ಕಂಥ ಶಕ್ತಿ ಚೈತನ್ಯ ಇರತಕ್ಕಂಥ ಬಟ್ಟೆ ಅಂದರೆ ಅದು ಖಾಕಿ ಬಟ್ಟೆ. ಹಾಗೆ ಕಾವಿ ಬಟ್ಟೆ ಇದೆ, ಕಾವಿ ವೈರಾಗ್ಯ, ತ್ಯಾಗ, ಸೇವೆಯ ಒಂದು ಸಂಕೇತ. ಅದು ನನಗೇನು ಬೇಡ. ಕೆಲವರು ಹೇಳ್ತಾರೆ ಅವರು ತಲೆ ಬೋಳಿಸ್ಕೊಂಡು ಸನ್ಯಾಸಿ ಆದರು, ಯಾಕೆ ಏನೂ ಬೇಡ. ನೋಡಿ ಉದಾಹರಣೆ, ಕನಕದಾಸರು ದೊಡ್ಡ ಸಾಮ್ರಾಜ್ಯ ಇತ್ತು ಅವರಿಗೆ, ಏನು ಮಾಡಿದ್ರು? ಎಲ್ಲವನ್ನು ತ್ಯಾಗ ಮಾಡಿದ್ರು, ಎಲ್ಲವಶಿ ಆದಿಕೇಶವನಿಗೆ ನಾನು ಅರ್ಪಿಸಿಬಿಡ್ತೇನೆ. ಇದು ಈ ಒಂದು ವೈರಾಗ್ಯ ಮನೋಭಾವ ಬರಬೇಕು. ಈಗ ಭೋಗದ ತುತ್ತ ತುದಿ ವೈರಾಗ್ಯ, ಜೈನ ಸಾಹಿತ್ಯದಲ್ಲಿ ಅದನ್ನೇ ಹೇಳ್ತಾರೆ. ಪಂಪ, ರನ್ನ, ಪೊನ್ನ, ಜನ್ನ, ನಾಗಚಂದ್ರ ಇವರ ಕಾವ್ಯಗಳಲ್ಲಿ ಇದನ್ನೇ ಹೇಳೋದು. ಯಾಕೆಂತ ಕೇಳಿದ್ರೆ ಆದಿಪುರಾಣದಲ್ಲಿ ಇದೇ ತಾನೇ ಬರೋದು. ಆದಿತೀರ್ಥಂಗೆ ವೃಷಭದೇವ ನೂರಾರು ಜನ ಪತ್ನಿಯರು, ನೂರಾರು ಜನ ಮಕ್ಕಳು, ಅವನಿಗೆ ವೈರಾಗ್ಯ ಬರುತ್ತೆ ಕೊನೆಗೆ. ಅವನಿಗೆ ಅವನು ಎಲ್ಲವನ್ನು ತ್ಯಾಗ ಮಾಡಿ ಭರತ ಬಾಹುಬಲಿಗೆ ರಾಜ್ಯವನ್ನು ಕೊಟ್ಟು ಅವನೇನು ಮಾಡ್ತಾನೆ,
ಸಲೇಖನವನ್ನು ಕೈಗೊಳ್ತಾನೆ. ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತನ ಕಾಲದಲ್ಲಿ ಏನಾಯಿತು, ಅವನು ಕರ್ನಾಟಕಕ್ಕೆ ಬಂದು ಸಲೇಖನ ಮಾಡಿದ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದರೆ, ಈ ದೇಶ ಬರೀ ಭೋಗಭೂಮಿ ಅಷ್ಟೇ ಅಲ್ಲ, ತ್ಯಾಗಭೂಮಿಯೂ ಹೌದು. ನಿಮಗೆ ಗೊತ್ತಿರಬೇಕು, ಪ್ರಪಂಚವನ್ನೇ ಗೆಲ್ಲಬೇಕಂತ ನೆಪೋಲಿಯನ್ ಹೊರಟ, ಅವನೇನಾದ ಕೊನೆಯಲ್ಲಿ ಅನಾರೋಗ್ಯಕ್ಕೆ ಗುರಿಯಾದ, ತೀರ್ಕೊಂಡ. ಹಾಗೆ ಅಲೆಕ್ಸಾಂಡರ್ ಗೊತ್ತಿರಬೇಕು ನಿಮಗೆ, ಜಗತ್ತನ್ನೇ ಗೆಲ್ಲಬೇಕಂತ ಹೊರಟ. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಸಾಕ್ರಟೀಸ್, ಸಾಕ್ರಟೀಸ್ನ ಶಿಷ್ಯ ಪ್ಲೇಟೋ. ಸಾಕ್ರಟೀಸ್ ಮಹಾನ್ ಮಾನವತಾವಾದಿ, ಅವನ ಶಿಷ್ಯ ಪ್ಲೇಟೋ. ಪ್ಲೇಟೋ ನಂತರ ಬಂದವನು ಅರಿಸ್ಟಾಟಲ್. ಅರಿಸ್ಟಾಟಲನ್ನು ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ರಾಜಕೀಯ ಶಾಸ್ತ್ರದ ತಂದೆ, ಗುರು, ನಿರ್ಮಾತೃ, ಜನಕ ಯಾರಪ್ಪ ಅಂತ ಕೇಳಿದರೆ ಅರಿಸ್ಟಾಟಲ್. ಇಂಥ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ದಂಡೆತ್ತಿ ಬರಬೇಕಂತ ಹೊರಡ್ತಾನೆ. ಯಾಕೆಂದರೆ ಭಾರತ ದೇಶ ಸಾವಿರಾರು ವರ್ಷಗಳ ಹಿಂದೆಯೇ ಇಲ್ಲಿ ಚಿನ್ನವನ್ನು ತಯಾರು ಮಾಡಿದರು, ವಜ್ರ ಸಿಗ್ತಾ ಇತ್ತು, ಬೆಳ್ಳಿ ಸಿಗ್ತಾ ಇತ್ತು, ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರ ಈ ಭಾರತ ದೇಶದಲ್ಲಿ, ಎಲ್ಲವೂ ಸಿಗ್ತಾ ಇತ್ತು. ಈ ದೇಶದ ಮೇಲೆ ಕೆಲವರು ನೂರಾರು ಬಾರಿ ದಂಡೆತ್ತು ಬಂದಿದ್ದಾರೆ. ಅರಬ್ಬರು, ಪರ್ಷಿಯನ್ನರು, ಡಚ್ಚರು, ಡೇನರು, ಫ್ರೆಂಚರು, ಬ್ರಿಟಿಷರು, ಎಷ್ಟು ಜನ ಬಂದರು ಈ ದೇಶದ ಮೇಲೆ, ಎಲ್ಲ ಬಂದು ಈ ದೇಶವನ್ನು ಕೊಳ್ಳೆ ಹೊಡ್ಕೊಂಡು ಹೋದರು. ಅಲೆಕ್ಸಾಂಡರ್ ಈ ದೇಶಕ್ಕೆ ಬರಬೇಕಂತ ಮನಸ್ಸು ಮಾಡ್ತಾನೆ. ತನ್ನ ಗುರು ಅರಿಸ್ಟಾಟಲ್ಗೆ ಕೇಳ್ತಾನೆ, ಗುರುಗಳೇ, ನಾನು ಭಾರತದ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದೀನಿ, ಭಾರತಕ್ಕೆ ಹೋದಾಗ ನಿಮಗೇನಂತ ಅಂದ್ಕೊಳ್ಳಿ, ಗಿಫ್ಟಾಗಿ ಕೊಡುಗೆಯಾಗಿ ಏನಂತ ಅಂದ್ಕೊಳ್ಳಿ. ಆಗ ನೋಡಿ ಅರಿಸ್ಟಾಟಲ್ ಹೇಳ್ತಾನೆ, ನೋಡು, ಭಾರತ ದೇಶ ಬರೀ ಭೋಗಭೂಮಿಯಲ್ಲ, ಅದು ಒಂದು ಯೋಗಭೂಮಿ, ಅದು ಒಂದು ತ್ಯಾಗಭೂಮಿ. ನೀನು ಅಲ್ಲಿಗೆ ಹೋದಾಗ ಅಲ್ಲಿಯ ಪವಿತ್ರ ಗ್ರಂಥಗಳನ್ನು ತೆಗೆದುಕೊಂಡು ಬಾ, ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಬಾ, ದಯಮಾಡಿ ನನಗೆ ಒಬ್ಬ ಒಳ್ಳೆಯ ಗುರುವನ್ನು ಕರ್ಕೊಂಡು ಬಾ, ನಮ್ಮ ಅಲ್ಲಮ ಪ್ರಭುವಿನಂತಹ ಒಬ್ಬ ಒಳ್ಳೆಯ ಗುರುವನ್ನು ಕರ್ಕೊಂಡು ಬಾ. ಯಾಕೆ ಅಂತ ಕೇಳಿದರೆ, ಗುರುವಾದವನು ಶಿಷ್ಯನಿಗೆ ಹೇಗೆ ಬದುಕಬೇಕು ಅಂತೇಳಿ ತಿಳಿಸಿಕೊಡ್ತಾನೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಕೇಳಿದರೆ, ತಲೆ ಬೋಳಿಸ್ಕೊಂಡವರೆಲ್ಲ ಸನ್ಯಾಸಿಗಳಲ್ಲ, ಕಾವಿ ಹಾಕ್ಕೊಂಡವರೆಲ್ಲ ಸನ್ಯಾಸಿಗಳಲ್ಲ, ಜಪಮಣಿ ರುದ್ರಾಕ್ಷಿನ ಹಾಕ್ಕೊಂಡವರೆಲ್ಲ ಸನ್ಯಾಸಿಗಳಲ್ಲ, ಹಣೆ ತುಂಬ ವಿಭೂತಿ, ಮೈ ತುಂಬ ನಾಮ ಬಳ್ಕೊಂಡವರೆಲ್ಲ ಸನ್ಯಾಸಿಗಳಲ್ಲ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ನಾವು ಏನನ್ನು ಮೈ ಮೇಲೆ ಹಾಕ್ಕೊಂಡಿರ್ತೀವೋ ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು. ಇದು ಬಹಳ ಮುಖ್ಯ. ಇಲ್ಲಿ ತನ್ನ ತಾನರಿದವಂಗೆ ತಾನೇ ಗುರು. ಮತ್ತೆ ಈ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ತಲೆಯನ್ನು ಬೋಳಿಸ್ಕೊಂಡವರನ್ನು ನಂಬಬೇಡ ನೀನು, ಅವರನ್ನು ಪರೀಕ್ಷಿಸಿ ನಂಬಬೇಕು ನೀನು. ಖಂಡಿತಮ್ಮಪ್ಪ ಪರತತ್ವ ವಿಷಯವನ್ನು ಕಂಡು ನಂಬುವುದು ಸರ್ವಜ್ಞ. ಅವರು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ, ಅವರೆಷ್ಟರ ಮಟ್ಟಿಗೆ ಒಳ್ಳೆಯ ಮನುಷ್ಯ ಅಂತ ಪರೀಕ್ಷೆ ಮಾಡಬೇಕು. ಶಿಷ್ಯ ಅಂದರೆ ಯಾರು ಗೊತ್ತಾ? ಮೊನ್ನೆಯೊಬ್ಬರು ಬಹಳ ದೊಡ್ಡ ಸಾಧಕರು ಒಂದು ಮಾತನ್ನು ಹೇಳ್ತಾ ಇದ್ದರು, ಶಿಷ್ಯನಲ್ಲಿ ಒಂದು ಚಿಕಿತ್ಸಕ ಪರೀಕ್ಷಾ ಮನೋಭಾವ ಇರಬೇಕಂತೆ. ನಾವು ಯಾರನ್ನಾದರೂ ಗುರು ಅಂತ ಒಪ್ಕೋಬೇಕಾದ್ರೆ ನಾವು ಪರೀಕ್ಷೆ ಮಾಡಬೇಕಂತ ಅವರನ್ನು, ಅವರೆಷ್ಟರ ಮಟ್ಟಿಗೆ ಸಾಧನೆಯ ಪಥದಲ್ಲಿ ಸಾಗಿದ್ದಾರೆ, ಅವರೆಷ್ಟರ ಮಟ್ಟಿಗೆ ಒಳ್ಳೆಯವರಿದ್ದಾರೆ. ಯಾಕೆಂದರೆ ಶಿಷ್ಯನಿಗೆ ಪರರ ಸೇವೆ ಮಾಡು, ಪರರಿಗೆ ಒಳ್ಳೆಯದನ್ನು ಮಾಡು, ಎಷ್ಟು ಸಹಸ್ರ ಜನಕ್ಕೆ ನೀನು ಸೇವೆ ಮಾಡ್ತಾ ಇದ್ದೀಯಾ, ಸತ್ಯನಿಷ್ಠ ಕಾಯಕದಿಂದ ದುಡಿದುಬಿಟ್ಟು. ಇವತ್ತು ನೋಡಿ, ಗುರುಗಳು ಕೆಲವರು ಬಹಳ ಒಳ್ಳೆಯ ಮಠಾಧೀಶಿದ್ದಾರೆ, ಅವರಿಗೆ ನಾನು ಸಲಾಮನ್ನು, ನಮಸ್ಕಾರವನ್ನು, ಶರಣನ್ನು ಹೇಳ್ತೇನೆ ನಾನು. ಯಾಕೆಂತ ಕೇಳಿದ್ರೆ, ಹಳ್ಳಿ ಹಳ್ಳಿಗೆ ಹೋಗಿ ಜೋಳ, ರಾಗಿ, ಭತ್ತ ಇದನ್ನೆಲ್ಲ ಸಂಗ್ರಹಿಸ್ತಾರೆ, ಮಠಕ್ಕೆ ತೆಗೆದುಕೊಂಡು ಬರ್ತಾರೆ, ಒಂದು ತರಕಾರಿಯನ್ನು, ಕುಂಬಳಕಾಯನ್ನು, ಹಣ್ಣನ್ನು, ತರಕಾರಿಯನ್ನು ತರ್ತಾರೆ, ತಂದುಬಿಟ್ಟು ಪ್ರಸಾದ ಸಿದ್ಧ ಮಾಡಿಸ್ತಾರೆ. ಮಾಡಿಸಿ ಮಠಕ್ಕೆ ಯಾರು ಭಕ್ತರು ಬರ್ತಾರೆ, ಹಸಿದವರಿಗೆಲ್ಲ ದಾಸೋಹ ಮಾಡ್ತಾರೆ. ನೂರಾರು ಜನ ಅನಾಥ ಮಕ್ಕಳು, ತಂದೆ ಇಲ್ಲ, ತಾಯಿ ಇಲ್ಲ, ಅಥವಾ ಇಬ್ಬರು ಇದ್ದರೂ ದುಡಿಯೋ ಶಕ್ತಿ ಇಲ್ಲ, ಬಡತನ ಇದೆ, ಅಂಥವರಿಗೆ ವಿದ್ಯಾರ್ಥಿ ನಿಲಯಗಳನ್ನು ತೆಗೆದುಬಿಟ್ಟು ಅವರಿಗೆ ಅಲ್ಲಿ ಮಠದಲ್ಲಿ ಆಶ್ರಯ ಕೊಟ್ಟು, ಹಾಸ್ಟೆಲ್ಗಳಲ್ಲಿ ಆಶ್ರಯವನ್ನು ಕೊಟ್ಟು, ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಬಡಿಸಿ ಅವರಿಗೆ ಶಿಕ್ಷಣ ಕೊಡಿಸ್ತಾರೆ, ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಗರಿಕನನ್ನಾಗಿ ಮಾಡ್ತಾ ಇದ್ದಾರೆ. ಅಂಥ ಗುರುಗಳಿಗೆ ಎಷ್ಟು ನಮಸ್ಕಾರ, ಎಷ್ಟು ಶರಣ ಹೇಳಿದ್ರು ಕಡಿಮೆನೇ ಬಂಧುಗಳೇ. ಅದಕ್ಕೋಸ್ಕರ ನೋಡಿ, ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದ್ದಾವೆ, ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಾವಿರಾರು ಮಠಗಳಿಲ್ಲದೆ ಹೋಗಿದ್ದಿದ್ರೆ ಕರ್ನಾಟಕದಲ್ಲಿ ನಾವಿನ್ನೂ ಅನಕ್ಷರಸ್ಥರಾಗಿರ್ತಿದ್ವಿ. ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಮಠಮಾನ್ಯಗಳು ಹೋಗಿ ಶಾಲೆಗಳನ್ನು ತೆರೆದಿದ್ದಾರೆ. ಅಟ್ಲೀಸ್ಟ್ ಒಬ್ಬ ಹುಡುಗ ಒಂದು SLC ಮುಗಿಸ್ಲಿ, ವಿದ್ಯಾವಂತನಾಗಲಿ, ಡಿಗ್ರಿ ಮಾಡಲಿ, ಈ ರೀತಿಯಾಗಿ ನಾವೆಲ್ಲ ಗಮನಿಸ್ತಾ ಇರ್ತೀವಿ. ಆದ್ದರಿಂದ ಅದನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಮುಂದುವರಿತಾ ಸರ್ವಜ್ಞ ಬಹಳ ಸೊಗಸಾಗಿ ಹೇಳ್ತಿರ್ತಾನೆ, ನಿತ್ಯ ನೇಮಗಳೇಕೆ
ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆಯೇಕೆ ವದನದಿ ಸತ್ಯವುಳ್ಳವಗೆ ಸರ್ವಜ್ಞ. ನಿನ್ನ ತಲೆನೇ ಬಳಸ್ಕೋಬೇಕು, ಕಾವ್ಯನ್ನೇ ಹಾಕ್ಕೋಬೇಕು, ಅಥವಾ ನೀನು ರುದ್ರಾಕ್ಷಿ ಮಾಲೆಯನ್ನೇ ಧರಿಸ್ಬೇಕು, ಭಸ್ಮಗಳನ್ನು ಗಂಧವನ್ನು ಧರಿಸ್ಕೋಬೇಕು, ಅದೆಲ್ಲ ಏನು ಬೇಕಾಗಿಲ್ಲ. ನಾವು ಹೇಗಿರ್ತೀವೋ ಹಾಗೆ ಇಲ್ಲಿ ಹೇಳ್ತೀಯ ನೋಡಿ. ಇಲ್ಲಿ ನಿತ್ಯ ನಿಯಮಗಳೇಕೆ, ಆ ನಿಯಮ ಈ ನಿಯಮ ಆ ಪೂಜೆ ಈ ಪುನಸ್ಕಾರ ಇದೆಲ್ಲ ಏನು ಬೇಕಾಗಿಲ್ಲ. ಹೋಮ ಹವನ ಇತ್ಯಾದಿ ಇತ್ಯಾದಿ ಏನು ಬೇಕಾಗಿಲ್ಲ. ಮತ್ತು ಪೂಜೆಗಳೇಕೆ, ಏನು ವಿಶೇಷ ಪೂಜೆ? ರಾತ್ರಿಯೆಲ್ಲ ಪೂಜೆ, ಬೆಳಗಿನ ಜಾವದಲ್ಲಿದ್ದ ಪೂಜೆ, ಅಭಿಷೇಕ, ಇವ್ರು ಮಾಡ್ತಕ್ಕಂಥದ್ದೇನು? ಸಾವಿರಾರು ರೂಪಾಯಿ ಖರ್ಚು, ಬಡ ಭಕ್ತರು ಇದೆಲ್ಲ ಮಾಡೋಕ್ಕಾಗತ್ತಾ? ಅಷ್ಟೆಲ್ಲ ಅವ್ರಿಗೆ ಎಲ್ಲಿರುತ್ತೆ ಪಾಪ ಶಕ್ತಿ? ಪಾಪ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಇರುತ್ತೆ, ಮೈಗೊಂದಿಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದೇ ಕಷ್ಟ ಇರುತ್ತೆ, ಮಕ್ಕಳಿಗೆ ಓದಿಸೋದೇ ಕಷ್ಟ ಇರುತ್ತೆ. ಇಂಥ ಬಡ ಭಕ್ತರು ನೆತ್ತಿ ಬೋಳೇಕೆ ಜಡೆಯೇಕೆ, ನೆತ್ತಿ ಬೋಳಿಸ್ಕೊಂಡು ಅಥವಾ ಜಡೆ ಬಿಟ್ಕೊಂಡು ಇದ್ದರೆ ಏನು ಪ್ರಯೋಜನ? ಅವರ ಮುಖದಲ್ಲಿ ಏನಿರಬೇಕು? ವದನದಿ ಸತ್ಯವುಳ್ಳವಗೆ ಸರ್ವಜ್ಞ. ನಿಜವಾದ ಸತ್ಯವಂತನಿಗೆ ಇದ್ಯಾವುದೂ ಬೇಡ. ಸತ್ಯವಂತರೇ ಜಗತ್ತಿನಲ್ಲಿ ದೊಡ್ಡವರು. ನೇರ ನೇರವಾಗಿ ಮಾತಾಡ್ತಾನಲ್ಲ, ಸತ್ಯವನ್ನು ಹುಡಿತಾನಲ್ಲ, ಅವನು ದೊಡ್ಡವನು ಅನ್ನೋ ಮಾತನ್ನು ಹೇಳ್ತಾ ಅಂಥವ್ರಿಗೆ ನಮಸ್ಕಾರ ಮಾಡೋಣ. ಬಂಧುಗಳೇ, ಈ ವಚನ ವೈಭವ ವಿಶೇಷ ವಚನ ವ್ಯಾಖ್ಯಾನ ಮತ್ತು ವಚನ ನಿರೂಪಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಶರಣನ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ. ನಮಸ್ಕಾರ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗ.